ಹಾಯ್ ಫ್ರೆಂಡ್ಸ್, ಒಂದು ಹುಡುಗಿನ ಕರೆಕ್ಟ್ ಮಾಡೋಕೆ ನಾವು ಎಷ್ಟು ಕಷ್ಟಪಡ್ತೀವಿ ಅಲ್ವಾ, ಅದು ಮಾತ್ರವಲ್ಲ ಸಿಂಗಲ್ಸ್ಗೆ ತುಂಬಾನೇ ಕೋಪ ಬರುವ ಹಾಗೆ ಇವತ್ತಿನ ವಿಡಿಯೋ ಇರುತ್ತೆ, ಬನ್ನಿ ನೋಡೋಣ. ಅದಕ್ಕೆ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದಿದ್ರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಅನ್ನ ಮಾಡಿಕೊಳ್ಳಿ. ನೈಜೀರಿಯಾದ ಒಬ್ಬರು ತನ್ನ ಜೀವನದಲ್ಲಿ 130 ಹೆಣ್ಣುಗಳನ್ನ ಮದುವೆ ಮಾಡಿದ್ದಾರೆ, 200 ಮೇಲೆ ಮಕ್ಕಳನ್ನ ಹುಟ್ಟಿಸಿ ಅವರು 2 ಮುಂಚೆನೆ ಅವರು ಸತ್ತು ಹೋದರು. ಅವರು ಸಾಯುವ ಸಂದರ್ಭದಲ್ಲಿ 10 ವೈಫ್ ಪ್ರೆಗ್ನೆಂಟ್ ಆಗಿದ್ದಂತೆ. ಫ್ರೆಂಡ್ಸ್, ಇವರ ಹೆಸರು ಮೊಹಮ್ಮದ್ ಅಬು ಬೆಲ್ಲೋಬೇಕರ್, ನೈಜೀರಿಯಾದಲ್ಲಿ ಇದ್ದವರು. ಇವರನ್ನ ಶಾರ್ಟ್ ಆಗಿ ಬೆಲ್ಲೋ ಅಂತಾನೆ ಹೇಳಬಹುದು. ಇವರು ಹೇಗೆ ಇಷ್ಟು 130 ಹೆಣ್ಮಕ್ಳನ್ನ ಮ್ಯಾರೇಜ್ ಮಾಡಿದ್ರು, ಮಾರ್ನಿಂಗ್ ಎದ್ದು ಬೇರೆ ಕೆಲಸನೇ ಇರಲ್ವಾ, 100 ಮಕ್ಕಳನ್ನ ಹೆತ್ತಿದಾರಲ್ವಾ, ಇವರ ವೈಫ್ ಮಕ್ಕಳನ್ನ ಸೇರಿಸಿ ಒಂದು ಅಪಾರ್ಟ್ಮೆಂಟ್ ನಲ್ಲಿ ಇರಿಸಿದಾರಂತೆ. ಇವರ ಜೀವನ ಫ್ಲೋರ್ ವೈಸ್ ನಲ್ಲಿ ನಡೆಸಿಕೊಂಡು ಹೋಗಿದ್ದಾರೆ. ಬನ್ನಿ ಇವರ ಫುಲ್ ಹಿಸ್ಟ್ರಿ ಅನ್ನ ನಾವು ನೋಡೋಣ. ಬೆಲ್ಲೋ ಹತ್ರ 100 ಮುಂಚೆ 1924 ಜನವರಿ 28 ತಾರೀಕು ಹುಟ್ಟಿದ್ದಾರೆ. 2017 ಜನವರಿ 28 ತಾರೀಕು ಇವರು ಮರಣವನ್ನು ಹೊಂದಿದ್ದಾರೆ. ಇವರು ನೈಜೀರಿಯಾದಲ್ಲಿ ತುಂಬಾನೇ ಬಡ ಕುಟುಂಬದಲ್ಲಿ ಹುಟ್ಟಿದವರು. ಇವರಿಗೆ ಚಿಕ್ಕ ಒಂದು ಟ್ಯಾಲೆಂಟ್ ಅವರಿಗೆ ಇರುತ್ತೆ, ಅದೇನೆಂದ್ರೆ ಯಾರಿಗಾದ್ರೂ ಏನಾದ್ರೂ ಪ್ರಾಬ್ಲಮ್ ಅಂದ್ರೆ ಅವರ ಜೊತೆ ಕುಳಿತು ನಿಧಾನವಾಗಿ ಕೇಳಿ ಅವರಿಗೆ ಒಳ್ಳೆಯ ಮಾತುಗಳನ್ನ ಮಾತಾಡ್ತಾರಂತೆ. ಈ ತರ ಮಾತಾಡುವಾಗ, ಸಂಕಷ್ಟದಲ್ಲಿರುವಾಗ ಅವರಲ್ಲಿ ಎಲ್ಲಾ ಕಷ್ಟಗಳು ಹೋದ ಹಾಗೆ ಒಂದು ಸ್ಯಾಟಿಸ್ಫೈಡ್ ಆದ ಹಾಗೆ ಇರುತ್ತದೆ ಅಂತೆ. ಬೆಲ್ಲೋಗೆ ಚಿಕ್ಕ ವಯಸ್ಸಿನಿಂದಲೇ ಬೇರೆಯವರ ಕಷ್ಟಗಳನ್ನು ಗಮನಿಸುವ ಸೂಪರ್ ಪವರ್ ಚಿಕ್ಕ ವಯಸ್ಸಿನಲ್ಲಿ ಇದೆಯಂತೆ. ಇವರು ಹಾಗೆ ಮಾತನಾಡಿದ ನಂತರ ಅವರು ಸ್ವಲ್ಪ ಹಣ ಕೊಡ್ತಾರೆ, ಅದನ್ನ ತೆಗೆದು ತನ್ನ ಲೈಫ್ ಅನ್ನ ರನ್ ಮಾಡ್ಕೊಂಡು ಹೋಗ್ತಾರೆ. ಹೀಗೆ ಹೋಗುತ್ತಿರುವಾಗ ಒಂದು ದಿನ ಒಬ್ಬರು ಪಾಸಿಟಿವ್ ಆಗಿ ಮಾತಾಡ್ತಾರೆ ಎಂದು ತನ್ನ ಮಗಳನ್ನ ನೀವು ಮ್ಯಾರೇಜ್ ಅನ್ನ ಮಾಡಿಕೊಳ್ಳಿ ಅಂತ ಹೇಳ್ತಾರೆ. ಇದೇ ಮೊದಲ ಮ್ಯಾರೇಜ್. ಇನ್ನೊಬ್ಬರು ತನ್ನ ಪ್ರಾಬ್ಲಮ್ ಅನ್ನ ಹೇಳ್ತಾರೆ, ಆಲ್ರೆಡಿ ನಾನು ಮದುವೆ ಮಾಡಿದ ಹುಡುಗಿ ನನ್ನ ಗಂಡನನ್ನ ಬಿಟ್ಟು ಹೋದ ಅಂತ ಹೇಳ್ತಾರೆ, ಆಹಾರಕ್ಕೂ ಸಹ ವಸತಿ ಇಲ್ಲ ಅಂತ ಹೇಳ್ತಾರೆ. ಆಗ ಬೆಲ್ಲೋ ಏನ್ ಮಾಡ್ತಾರೆ ಅಂದ್ರೆ, ಇಷ್ಟು ಕಷ್ಟಪಡುತ್ತಿದ್ದಾರೆ ಎಂದು ನಾನು ನಿನ್ನನ್ನ ಮದುವೆ ಮಾಡಿಕೊಳ್ತೀನಿ, ನನ್ನ ಜೊತೆ ಬನ್ನಿ ಅಂತ ಹೇಳಿ ಎರಡನೇದಾಗಿ ಮದುವೆ ಆಗ್ತಾರೆ. ಆವಾಗ ಎಲ್ಲರೂ ಆಲ್ರೆಡಿ ಮದುವೆ ಮಾಡಿದ ಹುಡುಗಿಯನ್ನ ಮತ್ತೆ ಮದುವೆ ಆಗ್ತಿರಲ್ಲ ಅಂತ ಕೆಟ್ಟ ಮಾತುಗಳನ್ನ ಹಾಡ್ತಾರೆ. ಆಗ ಇದರಲ್ಲಿ ಏನ್ ತಪ್ಪಿದೆ, ಹುಡುಗಿಗೆ ಆಹಾರ ಕೊಡಕ್ಕಾಗುತ್ತೆ, ನನ್ನ ಫಸ್ಟ್ ವೈಫ್ಗೂ ಪ್ರಾಬ್ಲಮ್ ಇಲ್ಲ, ಸೆಕೆಂಡ್ ವೈಫ್ಗೂ ಪ್ರಾಬ್ಲಮ್ ಇಲ್ಲ, ನೀವೆಲ್ಲ ಕೇಳೋದಕ್ಕೆ ಯಾರು ಅಂತ ಕೇಳ್ತಾರೆ. ದಿನಗಳು ಕಳೆದಂತೆ ಇವರನ್ನು ನೋಡಿ ತುಂಬಾ ಜನರು ಬಂದು ನನ್ನನ್ನು ಮದುವೆ ಮಾಡಿ ಅಂತ ಬರ್ತಾನೆ ಇರ್ತಾರಂತೆ. ಕಾರಣ, ಬೇರೆಯವರ ಕಷ್ಟಗಳನ್ನು ಕೇಳಿ ಅದರಿಂದ ಸಿಕ್ಕಿದ ಹಣವನ್ನು ಒಂದು ಅಪಾರ್ಟ್ಮೆಂಟ್ ಅನ್ನ ಪರ್ಚೇಸ್ ಮಾಡ್ತಾರೆ, ಅದರಲ್ಲಿ ಸೂಪರ್ ಆದ ಲೈಫ್ ಅನ್ನ ಹೋಗ್ತಾ ಇರ್ತದೆ. ಇದರಿಂದ ಗಂಡ ಬಿಟ್ಟು ಹೋದವರು ಕಷ್ಟ ಪಡುತ್ತಿರುವವರು ಇವರ ಹತ್ರ ಹೋದ್ರೆ ಒಳ್ಳೆ ಲೈಫ್ ಸಿಗುತ್ತೆ ಅಂತ, 2 4 4 14 ಆಗುತ್ತೆ, ಹೀಗೆ ಹೋಗಿ 86 ಎಂಬ ಕೌಂಟಿಗೆ ಬರುವಾಗ ಇಂಡೋನೇಷ್ಯಾದಲ್ಲಿ ತುಂಬಾನೇ ಫೇಮಸ್ ಆಗುತ್ತಾರೆ. ನೈಜೀರಿಯಾದ ಗವರ್ಮೆಂಟ್ ಮತ್ತು ಅಲ್ಲಿರುವ ಜನರು ಇವರ ಮೇಲೆ ಕೆಟ್ಟ ಒಂದು ಅಭಿಪ್ರಾಯ ಬರುತ್ತದೆ. ಹೊರಗಡೆ ಇರುವ ಜನರೆಲ್ಲ ನಮ್ಮ ದೇಶ ನೋಡಿ ಏನಂತ ತಿಳ್ಕೊಳ್ತಾರೆ. ಅದರಿಂದ ಎಲೆಕ್ಷನ್ ಬರುವಾಗ ಇವರ ಫ್ಯಾಮಿಲಿ ಯಾರು ಓಟೆ ಹಾಕಂಗಿಲ್ಲ, ಶಾಪ್ಗೆ ಹೋದಾಗ ಯಾರು ಸರಿಯಾಗಿ ಮಾತನಾಡಲ್ವಂತೆ. ಅಲ್ಲಿರುವ ಜನರು ರಿಲಿಜಿಯಸ್ ಲೀಡರ್ ಹತ್ರ ಹೋಗಿ ಕಂಪ್ಲೇಂಟ್ ಮಾಡ್ತಾರೆ, 4 ವೈಫ್ ಮಾತ್ರ ಇಟ್ಟು ಬೇರೆಯವರೆಲ್ಲ ಕಳಿಸಿ ಬಿಡಕ್ಕೆ ಹೇಳಿ ಅಂತ ಹೇಳ್ತಾರೆ. ಹೇಳಿದಾಗ ಬೆಲ್ಲೋ ಅವರು, ಇವರೆಲ್ಲ ಹೊಟ್ಟೆ ಕಿಂಚೆಯಿಂದ ಮಾತಾಡ್ತಾವ್ರೆ, 2 ವೈಫ್ ಇಟ್ಕೊಂಡ್ರೆ ಜೀವನ ಮಾಡೋಕ್ಕಾಗಲ್ಲ, ಹೇಗೆ 86 ವೈಫ್ ಇಟ್ಕೊಂಡು ಜೀವನ ಮಾಡ್ತಾರೆ ಅಂತ ಇವರಿಗೆಲ್ಲ ಹೊಟ್ಟೆ ಕಿಚ್ಚು ಅದೆಲ್ಲ ಬಿಡಕ್ಕಾಗಲ್ಲ ಅಂತ ಹೇಳ್ತಾರೆ. 86 ವೈಫ್ಗಳು ಇಟ್ಟಿರುವುದರಿಂದ ಇವರನ್ನು ಜೈಲಿಗೆ ಬೇರೆ ಹಾಕ್ತಾರಂತೆ, 4 ವೈಫ್ ಮಾತ್ರ ಇಟ್ಟಿರು ಅಂತ ಹೇಳ್ತಾರೆ. ಆದ್ರೆ ಇವರು ಎಲ್ಲರೂ ನನ್ನ ಕಣ್ಣುಗಳು, ನಾನು ಬಿಡಕ್ಕಾಗಲ್ಲ ಅಂತ ಹೇಳ್ತಾರೆ. 86 ವೈಫ್ಗಳು ಮತ್ತು ಮಕ್ಕಳು ಜೈಲ್ ಮುಂದೆ ಹೋರಾಟ ಮಾಡ್ತಾರೆ, ನನ್ನ ಗಂಡ ಹೊರಗಡೆ ಬಿಡಿ ಅಂತ ಹೇಳ್ತಾರೆ. ಫೈನಲ್ ಆಗಿ ಏನಾಯ್ತು ಅಂದ್ರೆ, ಕೋರ್ಟ್ಗೆ ಹೋದಾಗ ಇವರು ಏನೇನು ತಪ್ಪು ಮಾಡಿದ್ರು ಅನ್ನೋದನ್ನ ಹೇಳ್ತಾರೆ. ಇವರು ಅಪಾರ್ಟ್ಮೆಂಟ್ ಅಲ್ಲಿ ಹೋಗಿ ನೋಡ್ತಾರೆ, ಏನಾದ್ರು ಹೊಡಿತಿದಾರ, ತೊಂದರೆಯನ್ನು ಕೊಡುತ್ತಿದ್ದಾರ ಅಂತ ನೋಡಿದ್ರೆ ಏನು ಇರುವುದಿಲ್ಲ, ಎಲ್ಲನ್ನು ಸಂತೋಷವಾಗಿ ಜೀವನ ಮಾಡ್ತಾ ಇರ್ತಾರೆ. ಫೈನಲ್ ಆಗಿ ಕೆಲವು ತಿಂಗಳ ನಂತರ ಜೈಲಿಂದ ರಿಲೀಸ್ ಆಗ್ತಾರೆ. ಹೊರಗಡೆ ನಡೆದುಕೊಂಡು ಹೋಗುವಾಗ ಅವರ ವೈಫ್ ಮಕ್ಕಳು ಒಂದು ಊರೇ ಅವರ ಹಿಂದೆ ಹೋದ ರೀತಿ ಇರುತ್ತದೆ ಅಂತೆ. ಇದಾದ್ಮೇಲೆ ಒಂದು ಇಂಟರ್ವ್ಯೂ ತೆಗೆದಾಗ, ನೀವು ಯಾಕೆ ಇಷ್ಟು ಮ್ಯಾರೇಜ್ ಮಾಡ್ತೀರಾ, ಏನು ನಿಮ್ಮ ಗೋಲ್ ಅಂತ ಕೇಳ್ತಾರೆ. ಹಾಗೆ ಅವರು ಹೇಳ್ತಾರೆ, ನನಗೆ ಒಂದು ಚಾನ್ಸ್ ಕೊಟ್ರೆ ಇಷ್ಟು ಮದುವೆ ಖಂಡಿತ ನಾನು ಚೂಸ್ ಮಾಡಿರಲ್ಲ, 2 ವೈಫ್ ಮಾತ್ರ ಮ್ಯಾರೇಜ್ ಅನ್ನ ಮಾಡಿ ಸಂತೋಷವಾಗಿ ಇರ್ತಿದ್ದೆ, ಅವರಾಗಿ ಬಂದು ನನ್ನನ್ನು ಕೇಳಿದ್ರು, ನಾನಾಗಿ ಒಂದು ಹೆಣ್ಣು ಹತ್ರನ ಹೋಗಿ ನನ್ನ ಮದುವೆ ಮಾಡುವ ಅಂತ ಕೇಳಿಲ್ಲ ಅಂತ ಹೇಳ್ತಾರಂತೆ. ಇಂಟ್ರೆಸ್ಟಿಂಗ್ ಆದ ವಿಷಯ ಏನಂದ್ರೆ, 86 ಕೌಂಟ್ ಆಗಿ ಹೋಗುತ್ತಾ 100 ಹೋಗುತ್ತೆ, 120 ಹೋಗುತ್ತೆ, ಹಾಗೆ 130 ಹೋಗುತ್ತೆ. ಈ 130 ವೈಫ್ ನಲ್ಲಿ 10 ವೈಫ್ ಡಿವೈಸ್ ಮಾಡಿದ್ದಾರೆ, 120 ವೈಫ್ ಅವರ ಜೊತೆಯಲ್ಲೇ ಇದ್ದಿದ್ದಾರೆ, ಅದರಲ್ಲಿ 23 ವೈಫ್ ಜೀವನದಲ್ಲಿ ಮರಣವನ್ನು ಹೊಂದಿದ್ದಾರೆ, 97 ವೈಫ್ ಬೆಳ್ಳೋ ಮರಣ ಹೊಂದುವಾಗ ಜೀವಂತವಾಗಿದ್ರಂತೆ. ಇವರು ರಕ್ತ ಸಂಬಂಧ ಅಂತ ಹೇಳ್ತಾರಲ್ವಾ, ಅವರು ಮಾತ್ರ 5,000 ಜನ ಇದ್ರಂತೆ, ಹತ್ರ ಹತ್ರ 4 ಜನರೇಷನ್ ಆಗಿತ್ತಂತೆ. ಹೇಗೆ ಇಷ್ಟು ಜನರನ್ನ ಮೈಂಟೈನ್ ಮಾಡ್ತಾರೆ ಅಂತ ಕೇಳ್ತಾರೆ. ಅವಾಗ ಅವ್ರು ಹೇಳ್ತಾರೆ, ಅವರಿಗೆಲ್ಲ ಒಂದು ಡಿಪಾರ್ಟ್ಮೆಂಟ್ ತರ ಮಾಡಿಟ್ಟಿದೀವಿ, ಯಾವ ವೈಫ್ ಮೊದಲು ಬಂದಿರುವವರು ಅವರು ಸೀನಿಯರ್ ಆಗಿರ್ತಾರೆ, ಬಟ್ಟೆ ಒಗೆಯುವುದರಲ್ಲಿ ಒಂದು ವೈಫ್ ಹೆಡ್ ಆಗಿರ್ತಾರೆ, ಹೊಸದಾಗಿ ಬರುವವರು ವೈಫ್ ಬೇಸಿಕ್ ಆಗಿ ಸೇರುತ್ತಾರೆ, ಅದರಲ್ಲಿ ಹೇಗೆ ಪರ್ಫಾರ್ಮೆನ್ಸ್ ಮಾಡ್ತಾರೋ ಅದಕ್ಕೆ ತಕ್ಕಂತೆ ಅವರಿಗೆ ಪ್ರಮೋಷನ್ ಸಿಗುತ್ತೆ ಅಂತ ಹೇಳ್ತಾರೆ. ಓಕೆ ಫ್ರೆಂಡ್ಸ್, ನಿಮ್ಮ ಲೈಫ್ ನಲ್ಲಿ ಇಷ್ಟು ವೈಫ್ ಸಿಕ್ಕಿದ್ರೆ ನೀವು ಏನ್ ಮಾಡ್ತೀರಾ, ಹೇಗೆ ನಿಮ್ಮ ಜೀವನವನ್ನು ನಡೆಸಿಕೊಂಡು ಹೋಗ್ತೀರಾ ಅಂತ ಕನ್ನಡ ಮಿಸ್ ಮಾಡದೆ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟಾದ್ರೆ ಒಂದು ಲೈಕ್ ಅನ್ನ ಕೊಡಿ, ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡದಿದ್ರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಅನ್ನ ಮಾಡಿಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋದಾ, ಥ್ಯಾಂಕ್ ಯು.